नमस्ते वेलकम टू स्पर्धा दीप जॉब्स यूट्यूब चैनल वीक्षकरे महिला मत्तु मक्कळ अभिवृद्धि इलाखेयल्लि विविध ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅದರ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಪರಿಚಯವನ್ನ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೋಟಿಫೈ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಗೆಳೆಯರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಉಪ ನಿರ್ದೇಶಕರ ಕಚೇರಿಯ ವತಿಯಿಂದ ಪರಿಷ್ಕೃತ ಅಧಿಸೂಚನೆಯೊಂದನ್ನು ದಿನಾಂಕ 15/4/2020 ರಂದು ಹೊರಡಿಸಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ / ಅಲ್ಲಿ ಹಾಕಿದ್ದಾರೆ ಇಲ್ಲಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 26 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 66 ಅಂಗನವಾಡಿ ಸಹಾಯಕಿಯರ ಹುದ್ದೆ ಗೌರವ ಧನ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಈ ಕಚೇರಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಮುಂಚೆ ಅದರ ದಿನಾಂಕವನ್ನು 17/4/2020 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ನಿಗದಿಪಡಿಸಲಾಗಿತ್ತು ಆದರೆ ಪ್ರಸ್ತುತ ರಾಜ್ಯದಲ್ಲಿ ಕೊರೋನಾ ಸಂಕಟವನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಲಾಕ್ಡೌನ್ ಅನ್ನು ದಿನಾಂಕ 3/5/2020 ರವರೆಗೆ ವಿಸ್ತರಿಸಲಾಗಿರುವ ಕಾರಣ ಈ ಹಿಂದೆ ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ 17/4/2020 ರಲ್ಲಿ ನೀಡಿರುವ ಷರತ್ತಿಗೊಳಪಟ್ಟು ಅರ್ಜಿ ಸಲ್ಲಿಸಲು 16/5/2020 ರವರೆಗೆ ವಿಸ್ತರಿಸಲಾಗಿರುತ್ತದೆ ಇನ್ನು ಹಿಂದೆ ಹೊರಡಿಸಲಾಗಿರತಕ್ಕಂತ ಯಾವುದೇ ಕ್ಯಾಲೆಂಡರ್ ಆಫ್ ಈವೆಂಟ್ ಅನ್ವಯಿಸಲಾಗೋದಿಲ್ಲ ಅಂತ ಈ ಹಿಂದೆ ನಿಗದಿಪಡಿಸಿದ ಕೊನೆಯ ದಿನಾಂಕ 17/4/2020 ಆದರೆ ಪ್ರಸ್ತುತ ಪರಿಷ್ಕೃತ ಅಧಿಸೂಚನೆಯಲ್ಲಿ ಕೊನೆಯ ದಿನಾಂಕವನ್ನು 16/5/2020 ರವರೆಗೆ ವಿಸ್ತರಿಸಲಾಗಿದೆ ಆ ಹುದ್ದೆಯ ಪ್ರಮುಖ ಮಾಹಿತಿಯನ್ನು ನಾವು ಗಮನಿಸೋದಾದರೆ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ 7 ಅಭಿವೃದ್ಧಿ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿ ಇದೆ ಅಲ್ಲಿ ಕಾಲಿರುವಂತಹ ಒಟ್ಟು 26 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 66 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ತುಂಬಿಕೊಳ್ಳುವುದಕ್ಕೋಸ್ಕರ ಆನ್ಲೈನ್ ಮುಖಾಂತರವಾಗಿ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಅಭ್ಯರ್ಥಿಗಳು ಅಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಅದಕ್ಕೆ ಅಗತ್ಯವಿರತಕ್ಕಂತಹ ಎಲ್ಲ ದಾಖಲಾತಿಗಳನ್ನು ಅಥವಾ ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಿದ ನಂತರ ಅವನ ICDS ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಅಂದರೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಗಳಿಗೆ ಅದರಲ್ಲಿ ನಿಮ್ಮ ಜನ್ಮ ದಿನಾಂಕ ಪ್ರಮಾಣ ಪತ್ರ ಇರತಕ್ಕಂಥದ್ದು ಯಾವುದೇ ಇರಲಿ ಅಥವಾ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮುಂತಾದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಸಹಾಯಕಿ ಹುದ್ದೆಗೆ ಕನಿಷ್ಠ 4ನೇ ತರಗತಿ ಗರಿಷ್ಠ 9ನೇ ತರಗತಿ ಉತ್ತೀರ್ಣ ಆಗಿರಬೇಕಾಗುತ್ತೆ ಇನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ 10ನೇ ತರಗತಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಸಹಾಯಕಿಯ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿದ್ರೆ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಹೊಂದಿದ್ರೆ ಸೊ ಅವರು ಸಹಾಯಕಿಯ ಹುದ್ದೆಗೆ ಅರ್ಹತೆಯನ್ನು ಹೊಂದುವುದಿಲ್ಲ ಅದಾದ ನಂತರ ತಹಶೀಲ್ದಾರ್ ಅಥವಾ ಉಪ ತಹಶೀಲ್ದಾರಿಂದ 1 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನು ಪಡೆದಿರಬೇಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಮತ್ತು ಅವರ ದೂರವಾಣಿ ಸಂಖ್ಯೆ ಇದೆ ಭರ್ಮಸಾಗರ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಹೊಳಲ್ಕೆರೆ ಹೊಸದುರ್ಗ ಮೊಳಕಾಲ್ಮೂರು ಇಷ್ಟು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ಇದೆ ಅಗತ್ಯ ಮಾಹಿತಿ ನಿಮಗೆ ಅವಶ್ಯಕತೆ ಇತ್ತು ಅಂತಂದರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಅಂತಂದರೆ www.anganawadi-recruit.ker.nic.in ಇದು ಅದರ ಒಂದು ವೆಬ್ಸೈಟ್ ವಿಳಾಸ ಆಗಿದೆ ಅರ್ಜಿಯನ್ನು ನಿಮ್ಮ ಮೊಬೈಲ್ ಮೂಲಕವೂ ಕೂಡ ಸಲ್ಲಿಸಬಹುದು ಅದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ ಮೊದಲನೇದಾಗಿ www.kpscjobs.com ಅಂತ ಒಂದು ವೆಬ್ಸೈಟ್ ಇದೆ ಅದಕ್ಕೆ ಕ್ಲಿಕ್ಕನ್ನು ಮಾಡಿ ಅಥವಾ ಅದನ್ನು ಟೈಪ್ ಮಾಡಿ www.kpscjobs.com ಅಂತೇಳಿ ಸೊ ಇದ್ರ ಮೇಲೆ ಈ ಒಂದು ಅಡ್ರೆಸ್ಸನ್ನು ಅಕ್ಯುರೇಟ್ ಆಗಿ ಟೈಪನ್ನು ಮಾಡಿ ಅದಕ್ಕೆ ಹೋಗಿ ಈ ರೀತಿಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಅದರಲ್ಲಿ ಇಲ್ಲಿ 3 ಗೆರೆಗಳಿದೆ ಅದರ ಪಕ್ಕದಲ್ಲಿ ಮೆನು ಅಂತ ಇದೆ ಅಂದರೆ ಇದು ಮೆನು ಬಾರ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಜಾಬ್ ನೋಟಿಫಿಕೇಷನ್ ಅಂತ ಒಂದು ಮೆನು ಇರುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಅಂಗನವಾಡಿ ಕಾರ್ಯಕರ್ತೆ ಆ್ಯಂಡ್ ಅಸಿಸ್ಟೆಂಟ್ ಇನ್ WCD ಕರ್ನಾಟಕ 2020 ಅಂತ ಇದೆ ಸೊ ಈ ಒಂದು ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡಿ ಸ್ನೇಹಿತರೆ ಇನ್ನೊಂದು ಇದರ ನೇರವಾಗಿರ್ತಕ್ಕಂಥ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಇರುತ್ತೆ ಡೈರೆಕ್ಟಾಗಿ ಅದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ಬರ್ತೀರಿ ಇನ್ನೊಂದು ಈ ಒಂದು kpscjobs.comಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಇಂತಹ ಭಾಗದಲ್ಲಿ ಒಂದು ಗಂಟೆ ಆಕಾರದ ಒಂದು ಬೆಲ್ ಐಕಾನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಅಲೋ ಅಂತ ಕೊಟ್ಟರೆ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಇದರಲ್ಲಿ ಎಲ್ಲ ಮಾಹಿತಿಯನ್ನು ಇನ್ನೊಂದ್ಸರಿ ಓದ್ಕೊಳ್ಬೋದು ಅವಶ್ಯಕತೆ ಇತ್ತು ಅಂತಂದರೆ ಅಂತಿಮವಾಗಿ ಇಲ್ಲಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ ನೋಟಿಫಿಕೇಷನ್ನ ओपन आगुत्ते डायरेक्ट आगि ऑनलाइन अप्लिकेशन अंतिदे ऑनलाइन अप्लिकेशन मेले क्लिक अन्न माडिद्रे डायरेक्ट आगि नीवु अर्जियन्न सल्लिसबहुदु। इल्ली जिल्लेयन्न आय्के माडि अंत इदे, सो चित्रदुर्ग अंत आय्के माडबेकु। हुद्देयन्न आय्के माडि अंत इदे, निಮಗೆ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಬಯಕೆ ಇದೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿ। ವರ್ಕರ್ಸ್ ಅಂತಂದ್ರೆ ನೀವು ಅದರ ಒಂದು ಜಾಬಿಗೆ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ। ಇಲ್ಲೆಲ್ಲ ಕೂಡ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರೆ, ಸೊ ಆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟು ಅಂತಿಮವಾಗಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ। ಆ ನಂತರ ಆ ಒಂದು ಪ್ರಿಂಟ್ ಔಟ್ ಅನ್ನು ಕೂಡ ತೆಗೆದಿಟ್ಕೋಬೇಕಾಗುತ್ತೆ। ಅರ್ಜಿಯನ್ನು ಸಲ್ಲಿಸುವಂತಹ ಸ್ಥಳೀಯ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ www.kpscjobs.com। ಗೆಳೆಯರೇ, ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅಗತ್ಯ ಇರತಕ್ಕಂತರಿಗೂ ಕೂಡ ಶೇರ್ ಮಾಡಿ। ಇದಿಷ್ಟು ಕೂಡ ಈ ಒಂದು ಅಧಿಸೂಚನೆಯ ಸಮಗ್ರ ಮಾಹಿತಿಯಾಗಿದೆ। ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧಿಸೂಚನೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ। ಆ ವಿಡಿಯೋಗಳು ಲಭ್ಯ ಆಗಬೇಕು ಅಂತಂದರೆ ಈ ಚಾನಲ್ನ ಜೊತೆಗೆ ನಿರಂತರವಾಗಿರುವ ಸಂಪರ್ಕವನ್ನು ಹೊಂದಿರಿ। ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।